ಜೆಸಿಐ ಪಡುಬಿದ್ರಿಯ 50ನೇ ವರ್ಷಾಚರಣೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪ್ರಸ್ತುತಪಡಿಸುವ ಮೂರು ದಿನಗಳ ಬೀಚ್ ಉತ್ಸವವಾದ ಕೋಸ್ಟಲ್ ಕಾರ್ನಿವಲ್ ಪಡುಬಿದ್ರಿ ನವೆಂಬರ್ 22, 23 ಮತ್ತು 24ರಂದು ಪಡುಬಿದ್ರಿಯ ಬ್ಲೂ ಫ್ಲಾಗ್ ಬೀಚ್ ನಲ್ಲಿ ನಡೆಯಲಿದೆ. ಈ ಉತ್ಸವದಲ್ಲಿ ಬೀಚ್ ಕ್ಯಾಂಪಿಂಗ್, ಹಿನ್ನೀರಿನ ಕಯಾಕಿಂಗ್, ವೃತ್ತಿಪರ ಸರ್ಫಿಂಗ್ ಸೆಷನ್ಸ್, ತೆರೆದ ನೀರಿನ ಈಜು, ಬೀಚ್ನಿಂದ 3K ಮೋಜಿನ ಓಟ ಮುಂತಾದ ಸಾಹಸ ಚಟುವಟಿಕೆಗಳು ನಡೆಯಲಿದೆ. ಅದು ಅಲ್ಲದೆ ಮೋಜಿನ ಬೀಚ್ ಚಟುವಟಿಕೆಗಳಾದ ಸ್ಯಾಂಡ್ ಕ್ಯಾಸಲ್ ಸ್ಪರ್ಧೆಗಳು, ಟಗ್ ಆಫ್ ವಾರ್, ಫಿಶಿಂಗ್ ಸೇರಿದಂತೆ ಹಲವು ರೀತಿಯ ಚಟುವಟಿಕೆಗಳು ನಡೆಯಲಿದೆ. ವಿವಿಧ ರೀತಿಯ ಆಹಾರ ಮತ್ತು ಮಾರಾಟ ಮಳಿಗೆಗಳು ಕೂಡ ಉತ್ಸವದಲ್ಲಿ ಇರಲಿಕ್ಕಿದೆ. ಸ್ಪೋರ್ಟ್ಸ್, ಕಮ್ಯುನಿಟಿ ಹಾಗೂ ಟೂರಿಸಂ, ಈ ಮೂರು ವಿಚಾರವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಇನ್ನು ಬೀಚ್ ಉತ್ಸವದ ಮೊದಲ ದಿನವಾದ ನವೆಂಬರ್ 22ರಂದು ಆರಂಭಿಕ ಹಂತದಲ್ಲಿ ಸಾಫ್ಟ್ ಲಾಂಚ್ ಎಂಬ ಕಾರ್ಯಕ್ರಮ ನಡೆಯಲಿದ್ದು ಇದೇ ದಿನ ಆಹಾರ ಮೇಳ ಆರಂಭವಾಗಲಿದೆ. ನವೆಂಬರ್ 23ರಂದು ಬೆಳಗ್ಗೆ 5ರಿಂದ ಕ್ರೀಡಾ ಚಟುವಟಿಕೆಗಳು ಆರಂಭವಾಗಲಿದ್ದು ಈ ವೇಳೆ ನ್ಯಾಷನಲ್ ಓಪನ್ ವಾಟರ್ ಸ್ವಿಮ್ ಮೀಟ್ ನಡೆಯಲಿದೆ. ಇದರಲ್ಲಿ ಭಾರತಾದ್ಯಂತ ಸುಮಾರು 500 ಮಂದಿ ಸ್ವಿಮ್ಮರ್ಗಳು ಭಾಗವಹಿಸಲಿದ್ದಾರೆ. ನವೆಂಬರ್ 24ರಂದು ಬೇರ್ ಫುಟ್ ವಾಕ್ ಬೀಚ್ ಮ್ಯಾರಥಾನ್ ನಡೀಲಿಕ್ಕಿದೆ. ಇದೇ ದಿನ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ.